ಹಲೋ ಫ್ರೆಂಡ್ಸ್ ಸ್ವಲ್ಪ ಹೊತ್ತಿಗೆ ಮುಂಚೆ ಎಸ್ ಬಿ ಐ ಖಾತೆ ಒಳ್ಳವರಿಗೆ ಗುಡ್ ನ್ಯೂಸ್ ಅನ್ನೋದು ಬಂದಿದೆ ಹೊಸ ರೂಲ್ಸ್ ಅನ್ನೋದು ಜಾರಿಗೆ ತಂದಿದ್ದಾರೆ ಎರಡು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನೋದು ಬಂದಿದೆ ಗೈಸ್ ಸೊ ಟಾಪಿಕ್ ನಲ್ಲಿ ಹೋಗ್ಬಿಟ್ಟು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ಇನ್ನು ಯಾರ್ಯಾರೆಲ್ಲ ಲೈಕ್ ಮಾಡಿಲ್ಲ ಬೇಗನೆ ಒಂದು ಲೈಕ್ ಮಾಡಿ ಗೈಸ್ ಹಾಗೆ ಇನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲಕ್ ಪ್ರೆಸ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್ ಇದರಿಂದ ಹಾಕು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದ್ಲಾಗ್ ಬರುತ್ತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಎರಡು ಹೊಸ ರೂಲ್ಸ್ ಅನ್ನೋದು ಬಂದಿದ್ದಾವೆ ಒಂದೇ ರೂಲ್ ಹೀಗೆ ಗೈಝ್ ಇವಾಗ ನಿಂದ ನಾವು ವಾಟ್ಸ್ಆಪ್ ನಿಂದನೇ ಎಲ್ಲ ಎಸ್ ಬಿ ಐ ಸರ್ವಿಸ್ ಗಳ ಪ್ರಯೋಜನಗಳನ್ನ ತಗೊಂಬುದು ಹೌದು ಗೈಸ್ ನೀವು ಸರಿಯಾಗಿ ಕಳ್ಸ್ಕೊತಾ ಇದೀರಾ ಎಸ್ ಬಿ ಐ ಚೇರ್ಮನ್ ದಿನೇಶ್ ಕಾಲ್ರಾ ಅವರಿಂದ ಈ ಒಂದು ಅಪ್ಡೇಟ್ ನಮಗೆ ಬಂದಿದೆ ಅಂದ್ರೆ ನಾವು ಇವಾಗ ವಾಟ್ಸ್ಆಪ್ ನಿಂದನೆ ಎಸ್ ಬಿ ನ ಅಕೌಂಟ್ ಬ್ಯಾಲೆನ್ಸ್ ಆಗಿರ್ಬೋದು ರಿವಾರ್ಡ್ಸ್ ಪಾಯಿಂಟ್ಸ್ ಹಾಗೆ ಕಾರ್ಡ್ ಪೇಮೆಂಟ್ಸ್ ಅನ್ನ ಮಾಡ್ಕೋಬಹುದು ಹೀಗೆ ಹಲವಾರು ಬೆನಿಫಿಟ್ಸ್ ಗಳನ್ನ ವಾಟ್ಸ್ಆಪ್ ನಿಂದನೆ ನಾವು ತಗೊಂಬೋದು ಗೈಸ್ ಸೊ ಎಲ್ಲ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ಹಾಗೆ ನೀವು ಇದನ್ನ ಯೂಸ್ ಮಾಡಬೇಕು ಅನ್ಕೊಂಡಿದ್ರೆ ನೀವು ವಾಟ್ಸ್ಆಪ್ ಅಲ್ಲಿ ಹೋಗ್ಬಿಟ್ಟು ಹೇಳ್ಬಿಟ್ಟು ಟೈಪ್ ಮಾಡಿ ಕೆಳಗಡೆ ನಂಬರ್ ಏನಿದೆ ನೈನ್ ಡಬಲ್ ಜೀರೋ ಫೋರ್ ಜೀರೋ ಡಬಲ್ ಟು ಜೀರೋ ಡಬಲ್ ಟು ಹೇಳ್ಬಿಟ್ಟು ಸೊ ಸ್ಕ್ರೀನ್ ಮೇಲೆ ಕಾಣ್ತಾ ಇದಲ್ವಾ ಈ ಒಂದು ನಂಬರ್ಗೆ ನೀವು ಹೋಗ್ಬಿಟ್ಟು ಮೆಸೇಜ್ ಸೆಂಡ್ ಮಾಡಬೇಕಾಗುತ್ತೆ ವಾಟ್ಸಪ್ನಿಂದ ಆ್ಯಕ್ಟಿವೇಟ್ ಆಗುತ್ತೆ ಆಟೋಮೆಟಿಕ್ ಆಗಿ ಅದಲ್ಲದೇ ನಿಮ್ಮ ಅಕೌಂಟು ಇರಬೇಕಾಗುತ್ತೆ ಹಂಗಂದ್ರೆ ಮಾತ್ರ ಆಕ್ಟಿವೇಟ್ ಆಗುತ್ತೆ ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ ಅಂದರೆ ನೆಕ್ಸ್ಟು ಇಲ್ಲಿ ಮಿಸ್ಡ್ ಕಾಲ್ ಕೊಡ್ಬೋದು ಗೈಸ್ ಇಲ್ಲಿ ಕೆಳಗಡೆ ನಂಬರ್ ಕೊಟ್ಟಿದ್ದಾರೆ ಆ ಒಂದು ನಂಬರ್ಗೆ ನೀವು ಮಿಸ್ ಕಾಲ್ ಕೊಟ್ಟರೆ ಅದನ್ನು ಕೂಡ ಆಕ್ಟಿವೇಟ್ ಮಾಡಿ ಕೊಡ್ತಾರೆ ಅದಲ್ಲದೆ ನೀವು ಟೆಕ್ಸ್ಟ್ ಮಾಡ್ಬೋದು ಟೆಕ್ಸ್ಟ್ ಮೆಸೇಜಸ್ ಮಾಡ್ಬೋದು ಸೊ ರಿಜಿಸ್ಟರ್ ಮೊಬೈಲ್ನಿಂದ ಟೆಕ್ಸ್ಟ್ ಮೆಸೇಜ್ ಮಾಡಿದರೆ ಬ್ಯಾಂಕಿಗೆ ಸೊ ನಿಮಗೆ ಆ್ಯಕ್ಟಿವೇಟ್ ಮಾಡಿ ಕೊಡ್ತಾರೆ ಓಕೆ ಸೊ ಇಷ್ಟು ಸಿಂಪಲ್ ಇರುತ್ತೆ ಸೊ ಹೋಗ್ಬಿಟ್ಟು ಯಾರೆಲ್ಲ ವಾಟ್ಸಪ್ಪಿಂದ ಟ್ರೈ ಮಾಡಬೇಕು ಅಂದ್ಕೊಂಡಿದ್ರೆ ಸೊ ಹೊಸ ಎಕ್ಸ್ಪೀರಿಯನ್ಸ್ ಹೋಗ್ಬಿಟ್ಟು ನೀವು ಆ್ಯಕ್ಟಿವೇಟ್ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು ಒಂದು ಒಳ್ಳೆ ಅಪ್ಡೇಟ್ ಅಂತಲೇ ಹೇಳ್ಬೋದು ಎಸ್ ಬಿ ಐ ಕಸ್ಟಮರ್ಸ್ಗಳಿಗೆ ಸೆಕೆಂಡ್ ರೂಲ್ ಹೀಗಿದೆ ಗೈಸ್ ಎಸ್ ಬಿ ಐ ಟಿ ಎಂ ನಿಂದ ಯಾರೆಲ್ಲ ಮನಿ ವಿಡ್ರಾ ಮಾಡ್ತೀರಾ ಅವರಿಗೆ ಈ ಒಂದು ರೂಲ್ ಅಂತಾನೆ ಹೇಳ್ಬೋದು ನಮಗೆ ಕೊಟ್ಟಿರುವಂಥ ಫ್ರೀ ಲಿಮಿಟಲ್ಲಿ ಐದು ಟ್ರಾನ್ಸಾಕ್ಷನ್ಸ್ಗಳನ್ನು ನಾವು ಮಾತ್ರ ಮಾಡ್ಬೋದು ಮಂತ್ಲಿ ಆದರೆ ಇಲ್ಲಿ ಎಕ್ಸ್ಟ್ರಾ ಟೈಮ್ಸ್ ನೀವು ಏನಾದರೂ ವಿಡ್ಡ್ರಾ ಮಾಡ್ತೀರಾ ಅಂತಂದರೆ ಪರ್ ಟ್ರಾನ್ಸಾಕ್ಷನ್ಸ್ಗೆ ಇಲ್ಲಿ ಐದು ರೂಪಾಯಿಂದ ಇಪ್ಪತ್ತು ರೂಪಾಯಿ ವರೆಗೂ ಟ್ರಾನ್ಸಾಕ್ಷನ್ ಚಾರ್ಜ್ ಅಂತ ಹೇಳ್ಬಿಟ್ಟು ಹಾಕ್ತಾ ಇದಾರೆ ಹೌದು ಗೈಸ್ ನೀವು ಎಸ್ ಬಿ ಐ ಎ ಟಿ ಎಂ ಅನ್ನ ಯೂಸ್ ಮಾಡ್ಕೊಂಬಿಟ್ಟು ಎಕ್ಸ್ಟ್ರಾ ನೀವು ವಿಡ್ಡ್ರಾ ಮಾಡ್ತೀರಾ ಅಂತಂದರೆ ಎಕ್ಸ್ಟ್ರಾ ಅಂದರೆ ಲಿಮಿಟ್ ಅನ್ನ ಬಿಟ್ಬಿಟ್ಟು ಎಕ್ಸ್ಟ್ರಾ ಟೈಮ್ಸ್ ನೀವು ವಿಡ್ರಾ ಮಾಡ್ತೀರಾ ಅಂತಂದರೆ ಪರ್ ಟ್ರಾನ್ಸಾಕ್ಷನ್ಸ್ಗೆ ಇಲ್ಲಿ ಹತ್ತು ರೂಪಾಯಿ ಚಾರ್ಜ್ ಅನ್ನೋದು ಹಾಕ್ತಾ ಅದೇ ನೀವು ಬೇರೆ ಬ್ಯಾಂಕ್ಗಳ ಎ ಟಿ ನ ಯೂಸ್ ಮಾಡಿ ನೀವು ವಿಡ್ರಾ ಮಾಡ್ತೀರಾ ಅಂತಂದ್ರೆ ಎ ಟಿ ಎಂ ಎಸ್ ಬಿ ಐ ಎ ಟಿ ಎಂ ನಲ್ಲಿ ಇಲ್ಲಿ ಇಪ್ಪತ್ತು ರೂಪಾಯಿ ಪರ್ ಟ್ರಾನ್ಸಾಕ್ಷನ್ ಇಲ್ಲಿ ಆಗ್ತಾ ಇದಾರೆ ಸ್ವಲ್ಪ ಜಾಸ್ತಿ ಅಂತಾನೆ ಹೇಳ್ಬೋದು ಗೈಸ್ ಸೊ ನಾನು ನಿಮಗೆ ಒಂದು ಸಜೆಷನ್ ಕೊಡೋಕೆ ಇಷ್ಟಪಡ್ತೀನಿ ಯಾರು ಕೂಡ ಲಿಮಿಟ್ ದಾಟ್ಬಿಟ್ಟು ಹೋಗೋಕೆ ಹೋಗ್ಬಿಡಿ ಅಂದರೆ ಐದು ಕೊಟ್ಟಿದಾರಲ್ವಾ ಸೊ ಐದೇ ಟ್ರಾನ್ಸಾಕ್ಷನ್ಸ್ಗಳನ್ನು ಮಾಡಿ ಹೆಚ್ಚು ಟ್ರಾನ್ಸಾಕ್ಷನ್ ಮಾಡಿದ್ರೆ ಇಲ್ಲಿ ನಿಮಗೆ ಭಾರಿ ಚಾರ್ಜಸ್ ಅನ್ನ ನೋಡೋಕ್ಕೆ ಸಿಗ್ಬೋದು ಗೈಸ್ ಸೊ ಇನ್ನೊಂದಿದೆ ಗೈಸ್ ಇನ್ಸಫಿಷಿಯಂಟ್ ಅಕೌಂಟ್ ಬ್ಯಾಲೆನ್ಸ್ ಅಂತ ಹೇಳ್ಬಿಟ್ಟು ನೀವು ಟ್ರಾನ್ಸಾಕ್ಷನ್ಸ್ಗಳನ್ನು ಡಿಕ್ಲೈನ್ ಮಾಡ್ತೀರಾ ಅಂತಂದ್ರೆ ಅದಕ್ಕೂ ಕೂಡ ಇಪ್ಪತ್ತು ರೂಪಾಯಿ ಚಾರ್ಜ್ ಅನ್ನೋದು ಹಾಕ್ತಾ ಇದ್ದಾರೆ ಸೊ ನೋಡಿ ಗೈಝ್ ಯಾವ ಯಾವುದೇ ಕಾರಣಕ್ಕೂ ಇನ್ಸಫಿಷಿಯಂಟ್ ಬ್ಯಾಲೆನ್ಸ್ ಇರೋ ಒಂದು ಟ್ರಾನ್ಸಾಕ್ಷನ್ಸ್ಗಳನ್ನು ನೀವು ಅವಾಯ್ಡ್ ಮಾಡಿ ಓಕೆ ಸೊ ಲಿಮಿಟನ್ನು ಕ್ರಾಸ್ ಮಾಡೋಕ್ಕೆ ಹೋಗ್ಬೇಡಿ ಸೊ ಯಾವಾಗೈಸ್ ಇಷ್ಟಿರುತ್ತೆ ಈ ಒಂದು ಎಸ್ ಬಿ ಐ ಅಪ್ಡೇಟ್ಸ್ಗಳು ಸೊ ಹೇಗನ್ಸು ವಿಡಿಯೋ ಹಾಗೆ ಇದನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ಗೂ ಶೇರ್ ಮಾಡಿ ಇದರಿಂದ ಅವ್ರಿಗೂ ಕೂಡ ತಿಳಿಯುತ್ತೆ ಓಕೆ ಸೊ ಯಾ ಇದು ಇದಾಗಿರುತ್ತೆ ಇತ್ತಿನ ವಿಡಿಯೋ ಸೊ ಹೇಗನ್ಸ್ ವೀಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಗೈಸ್ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ ಅಲ್ಲಿ ತನಕ ಬಾಯ್